ನಮಸ್ಕಾರ ಭಕ್ತಾದಿಗಳಿಗೆ. ಇವತ್ತು ನಾವು ಹೊಸೂರು ಗ್ರಾಮ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಅಂತಕ್ಕಂಥ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ಇದು ಮೂಲತಃ ಮಾದೇಶ್ವರ ಮತ್ತು ಬಸವೇಶ್ವರರ ಪವಾಡ ಸ್ಥಳ ಇದು. ಸೊ ಇದು ನಮ್ಮ ಮೈಸೂರು ಜಿಲ್ಲೆಗೆ ತುಂಬ ಹತ್ತಿರವಾಗಿದೆ ಇದು. ಸೊ ಈ ಒಂದು ಸ್ಥಳದ ಒಂದು ವಿಶೇಷತೆ ಏನಂದರೆ, ಇಲ್ಲಿ ಮಾದೇಶ್ವರ ಮತ್ತು ಬಸವೇಶ್ವರ ಎರಡು ಉದ್ಭವ ಮೂರ್ತಿಗಳು ಇಲ್ಲಿ. ಇದು ಯಾರದು ಕಲ್ಲಿಂದ ಕೆತ್ತಿರೋದಂತಲ್ಲ, ಇದು ಸ್ವತಃ ಉದ್ಭವ ಮೂರ್ತಿಗಳು ಇಲ್ಲಿ. ನೋಡಿ, ಇಲ್ಲಿ ಕಾಣ್ತಿರ್ಕಂಥ ಬಾವಿ. ಸೊ ಈ ಬಾವಿಯಿಂದನೇ ನೀರು ಸೇದು ಪೂಜಾರರು ಸೊ ಈ ದೇವಸ್ಥಾನದ ಮೂರ್ತಿಗಳನ್ನು ಶುಚಿಗೊಳಿಸ್ತಾರೆ. ಸೊ ನೋಡೋಣ, ಇದು ದೇವಸ್ಥಾನ ಗರ್ಭಗುಡಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ. ಸೊ ಈ ದೇವಸ್ಥಾನದ ಒಂದು ವಿಶೇಷತೆ ಏನಂದರೆ, ಇಲ್ಲಿ ದೀಪಾವಳಿ ಸಮಯದಲ್ಲಿ 9 ದಿನಗಳು ಜಾತ್ರೆ ನಡೆಯುತ್ತೆ ಇಲ್ಲಿ ದೀಪಾವಳಿ ಸಮಯದಲ್ಲಿ. ಆಮೇಲೆ ಇಲ್ಲಿ ದನ ಕರುಗಳು ಎಲ್ಲ ತಪ್ಪಿಸ್ಕೊಂಡ್ರೆ, ಇಲ್ಲಿ ಬಂದು ಹರಕೆ ಮಾಡಿಕೊಂಡ್ರೆ, ಮಕ್ಕಳಾಗ್ದೇದವರು ಮತ್ತು ಮದುವೆ ಆಗದೇದವರು ಎಲ್ಲ ಬಂದು ಇಲ್ಲಿ ಹರಕೆ ಮಾಡಿಕೊಂಡ್ರೆ ಇಲ್ಲಿ ಮದುವೆ ಆಗುತ್ತೆ. ಈ ಸ್ಥಳಕ್ಕೆ ಬಂದು ಯಾರೂ ನಿರಾಶೆಯಾಗಿ ಹೋಗಿಲ್ಲ ಅಂತ ಮಾತು ನಮ್ಮ ಪೂಜಾರರು ಹೇಳಿದ್ದಾರೆ. ನೋಡಿ, ಇಲ್ಲೊಂದು ರಥ ನಿಂತಿದ್ದಾರೆ, ಕಲ್ಲಿನ ರಥ ಇದು. ಸೊ ಜಾತ್ರಾ ಮಹೋತ್ಸವಗಳಲ್ಲಿ ಈ ಕಲ್ಲಿನ ರಥದಲ್ಲಿ ಮಾದೇಶ್ವರನ ಮೆರೆಸ್ತಾರೆ ಅಂತ ಪೂಜಾರ ಹೇಳಿದರು. ಸೊ ಮುಂದೆ ನೋಡೋಣ, ಸುತ್ತ ದಟ್ಟವಾದ ಕಾಡಿದು ಹೊರಗಡೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಈ ದೇವಸ್ಥಾನದಲ್ಲಿ ತಿಂಗಳಿಗೆ 2 ಸಲ ಆವಿನ ಪೊರೆ ಕಾಣಿಸ್ಕೊಳ್ಳುತ್ತಂತೆ ಅಂತ ನಮ್ಗೆ ಅರ್ಚಕರು ಹೇಳಿದ್ರು. ಇಲ್ಲಿ ಆವಿನ ಪೊರೆ ಕಾಣಿಸ್ಕೊಳ್ಳುತ್ತೆ, ಇನ್ನೊಂದು ವಾರ ಬಿಟ್ಟು ಬಂದರೆ ಆವಿನ ಪೊರೆ ಇಲ್ಲಿ ಇರುತ್ತದೆ ಅಂತ. ಅಮಾವಾಸ್ಯೆ ಹುಣ್ಣಿಮೆ ಟೈಮ್ಗಳಲ್ಲಿ ಇಲ್ಲಿ 500-600 ಜನ ಸೇರಿದಂಥ ಒಂದು ದೇವಸ್ಥಾನ ಇದು. ನಮಸ್ಕಾರ ಭಕ್ತಾದಿಗಳಿಗೆ, 77 ಮನೆ ಮೈಕರ್ ಮಾದೇಶ್ವರ ಸೇವಾ ಸಮಿತಿ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾದೇಶ್ವರರ ಪವಾಡ ಸ್ಥಳಕ್ಕೆ ಬಂದಿದ್ದೀವಿ. ಶ್ರೀರಂಗಪಟ್ಟಣ ತಾಲೂಕು ಜಿಲ್ಲೆಯಲ್ಲಿರೋದು ಈ ಗ್ರಾಮ. ಸೊ ಈ ಕ್ಷೇತ್ರದ ಒಂದು ಪವಾಡ ಏನು ಅಂತ ಈ ಮುಂದೆ ನಾವು ನೋಡೋಣ. ಗರ್ಭಗುಡಿಗೆ ಪ್ರವೇಶವನ್ನು ನೀಡ್ತಾ ಇದ್ದೀವಿ. ಸೊ ಗರ್ಭಗುಡಿಯ ಮುಂದೆ ಒಂದು ಸ್ತಂಭ ಇದೆ, ಮೇಲುಗಡೆ ನಂದಿ ಇದೆ. ಝೂಮ್ ಮಾಡಿ ನೋಡಿದ್ರೆ ಕಾಣುತ್ತೆ ನಂದಿ. ನೋಡಿ, ನಂದಿ ಇದೆ ಇಲ್ಲಿ. ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ, ದೇವಸ್ಥಾನದ ಪಾದ. ಸೊ ಈ ಒಂದು ಸ್ಥಳಕ್ಕೆ 700 ವರ್ಷಗಳ ಇತಿಹಾಸ ಇದೆ. ಮರಿದೇವರು ಇಲ್ಲಿ ಬಂದು ತಪಸ್ಸು ಮಾಡಿದರು ಅಂತ ಅರ್ಚಕರು ಹೇಳಿದರು. ಇದು 600-700 ವರ್ಷಗಳ ಹಿಂದಿನದ್ದು ದೇವಸ್ಥಾನ ಇದು. ಅವಾಗ ಚಿಕ್ಕದಾಗಿತ್ತು, ಈಗೆಲ್ಲ ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿ ಒಳಗಡೆ ಎಲ್ಲ. ಅದಕ್ಕೆ ಬಂದಂತಹ ಭಕ್ತಾದಿಗಳು ಯಾರೂ ಕೂಡ ನಿರಾಶೆಯಾಗಿ ಹೋಗಿಲ್ಲ ಅಂತ ಹೇಳಿದ್ರು. ಅಂದರೆ ಯಾವುದಾದ್ರೂ ಒಂದು ಹರಕೆ ಇದ್ದರೆ, ಏನಾದರೂ ಒಂದು ಕಷ್ಟಗಳಿದ್ದರೆ ಇಲ್ಲಿ ಬಂದು ಮಾದೇಶ್ವರರನ್ನು ಕೇಳಿಕೊಂಡ್ರೆ, ಬೇಡ್ಕೊಂಡ್ರೆ ಆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಈ ಒಂದು ಸ್ಥಳದ ಒಂದು ಪ್ರತೀತಿ ಇರೋ. ಈ ಒಂದು ಸ್ಥಳದಲ್ಲಿ ಕೂಡ ಭಕ್ತಾದಿಗಳು ಪ್ರಸಾದ ವಿತರಣೆ ಕೂಡ ಮಾಡ್ತಾರೆ. ವಹಿಸ್ಕೊಂಡಿರೋಂಥದ್ರು ಪ್ರಸಾದ ಕೂಡ ವಿನಿಯೋಗ ಇದೆ ಇಲ್ಲೆಲ್ಲ. ಸೊ ಆದಷ್ಟು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇಲ್ಲಿಗೆ ದೇವಸ್ಥಾನ ತುಂಬ ಅಚ್ಚುಕಟ್ಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅರ್ಚಕರುಗಳು, ಗ್ರಾಮಸ್ಥರು ಹೊರಗಡೆ. ಆದ್ದರಿಂದ ದಯವಿಟ್ಟು ಭಕ್ತಾದಿಗಳು ಇಂಥ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ನೋಡಿ, ಸುಬ್ರಹ್ಮಣ್ಯ ಸ್ವಾಮಿಯವರ ಸುಂದರವಾದ ಮೂರ್ತಿಯನ್ನು ನಾವಿಲ್ಲಿ ನೋಡ್ಬೋದು. ಸೊ ಗರ್ಭಗುಡಿಯ ಒಳಗಡೆ ಇದೆ ಮೂರ್ತಿ, ತುಂಬ ಸುಂದರವಾಗಿದೆ. ಸೊ ಹಾಗೆ ಗಣೇಶನ ಮೂರ್ತಿ ಕೂಡ ಇದೆ ಇಲ್ಲಿ. ಸೊ ವೀರಭದ್ರೇಶ್ವರ ನೋಡಿ, ಅರ್ಚಕರು ಬಾವಿ ನಾವು ತೋರಿಸಿದ್ವಲ್ಲ ಆ ಬಾವಿಯಿಂದ ನೀರನ್ನು ಸೇದ್ಕೊಂಡು ಬಂದು ಇಲ್ಲಿ ಗರ್ಭಗುಡಿಯ ದೇವರುಗಳನ್ನ ಶುಚಿ ಮಾಡ್ತಾರೆ. ಸೊ ಇದು ಮಡಿ ಮೈಲಿಗೆಯಿಂದ ಮಾಡೋವಂಥದ್ದು. ಸೊ ಅದರಿಂದ ಇವ್ರಿಗೆ ಮಡಿ ಮೈಲಿಗೆಯಿಂದ ಮಾಡಲಿಲ್ಲ ಅಂತಂದರೆ ಅವ್ರಿಗೆ ಹಾವುಗಳು ಕಾಣಿಸ್ಕೊಳ್ಳುತ್ತಂತ ಹೇಳಿ. ಸೊ ಅದು ಇದ್ರ ವಿಶೇಷ. ನಮಸ್ಕಾರ ಭಕ್ತಾದಿಗಳೇ, 77 ಮನೆ ಮೈಕರ್ ಮಹದೇಶ್ವರ ಸೇವಾ ಸಮಿತಿ ಕಡೆಯಿಂದ ಏನಿವತ್ತು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಹೊಸೂರು ಗ್ರಾಮಕ್ಕೆ ಬಂದಿದ್ದೀವಿ. ಅಲ್ಲೊಂದು ಮಹದೇಶ್ವರರು ಪವಾಡ ಮಾಡಿ ಹೋಗಿರೋ ಸ್ಥಳಕ್ಕೆ ಈ ಒಂದು ಜಾಗಕ್ಕೆ ಬಂದಿದ್ದೀವಿ. ಮಹೇಶನ ಅರ್ಚಕರು ಈ ಒಂದು ಪವಾಡ ಕ್ಷೇತ್ರದಲ್ಲಿ ಪೂಜೆ ಮಾಡ್ಕೊಂಡು ಬರ ಭಕ್ತಾದಿಗಳಿಗೆ ಸೋಮವಾರ ಶುಕ್ರವಾರ ಅಮಾವಾಸ್ಯೆ ದಿನದಂದು ಭಕ್ತಾದಿಗಳ ಪೂಜೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಪವಾಡ, ಏನು ಈ ಒಂದು ದೇವಸ್ಥಾನದ ಪವಾಡ ಇದೆ, ಮಹದೇಶ್ವರ ಬಂದು ಹೋಗಿದ್ದಲ್ಲಿ ಏನು ಪವಾಡ ಇದ್ದಾರೆ ಅಂತ ಶ್ರೀ ಅವ್ರಿಗೆ ಮಹೇಶ್ ಅವ್ರನ್ನ ನಾವು ಕೇಳ್ತೇವೆ. ನಮಸ್ಕಾರ. ಏನು ಮಹೇಶ್ವರ ದೇವಸ್ಥಾನದ ಪವಾಡ ಅನ್ನೋದಕ್ಕಿಂತ ಮಹದೇಶ್ವರ ಉದ್ಭವ ಅಂತ ಇದೆ.
ಏನಿದೆ ಪವಾಡ ಏನಿದೆ ಈ ದೇವಸ್ಥಾನದ ಪವಾಡ ಸರ್? ಪವಾಡ ಅಂದ್ರೆ ಸಂತಾನ ಫಲ, ಅಂದ್ರೆ ಸಂತಾನ ಇಲ್ಲದಾಗೆಲ್ಲ ಬಂದ್ರೆ ಸಂತಾನ ಫಲ ಇದೆ. ಮತ್ತೆ ಹಸುಗಳು ಕರುಗಳು ಹುಷಾರಿಲ್ದಾಗ ಬಂದು ಹಾಲು ಕೊಡ್ತೀನಿ ಅಂತ ಹರ್ಸ್ಕೊಂಡ್ರೆ ಆ ಕರಿದ ನಿಂತು ಹೋಗುತ್ತೆ, ಅವಾಗ ಬಂದು ಹರ್ಸ್ಕೊಂಡಾಗ ಹಾಲು ಕೂಡ ಶುರುವಾಗ್ತವೆ. ಮತ್ತೆ ಅವ್ನಿಗೆ ನಮ್ದವರು ಯಾರೇ ಏನೇ ಕಷ್ಟ ಬಂದ್ರು ಕೇಳ್ಕೊಂಡು ಫಲ ಇದೆ. ಅಂದ್ರೆ ಮೂಲತಃ ಮಹದೇಶ್ವರ ಏನು ಇಲ್ಲಿ ಪೂಜೆ ಪುನಸ್ಕಾರ ನಡೀತದ, ಯಾರೇ ಬಂದ್ರು ಅವ್ರಿಗೆ ಯಾರಿಗೂ ಇಲ್ಲ ಅಂತ ಹೇಳಿಲ್ಲ. ಬಂದವರು ಅವ್ರ ಮುಂದೆ ಏಳಿಗೆ ಹತ್ತಕ್ಕೆ ಫಲ ಕೊಡ್ತಾರೆ ನಮ್ ಬಂದವ್ರಿಗೆ. ಆ ರೀತಿ ಫಲ ಇದೆ ಸರ್. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಏನು ಪವಾಡ ಏನು ಒಳಗಡೆ ನೀವೊಂದು ಬಸಪ್ಪ ಒಂದು ಹೇಳಿದ್ರಿ ಪವಾಡ, ಆ ಪವಾಡ ಏನು ಏನಾಗಿದೆ ಪವಾಡ ಸರ್? ಇಲ್ಲಿ ಲಿಂಗು ಅಂದ್ರೆ ನಮ್ಮ ಮುತ್ತಜ್ಜ, ಅವರು ಪೂಜೆ ಮಾಡುವಾಗ ಅಲ್ಲಿ ಹಸುಕರು ಇಂದ ಕಾಡಿತ್ತಿದ್ವಿ. ಹಸುಕರು ನೀವ್ ಬಂದಾಗ ಹಸು ಹೊರಟೋಗ್ತಾ ಇದ್ದ ಕಾಣ್ತಾ ಇಲ್ಲ ನಾನು. ಅವಾಗ ಅವರು ಕೇಳ್ಕೊತೀರ ಅಂತ ಹಸು ಇಲ್ದಾಗಿಂದ ನಮ್ಮ ಅಜ್ಜ ಅವರು ಮುತ್ತಜ್ಜ ಅವರು ಇಲ್ಲಿ ಬಂದು ಹಿಡಿದೆ ಮಾಡಿದ್ ಮಾಡಿ ಅಂದಾಗ ಅಲ್ಲಿ ಆ ಹಿಡಿದೆ ಮಾಡಿ ಹೋದಾಗ ಅದು ಒಂಥರ ಭಟ್ರಾಗ್ತಂಗೆ, ಏನೋ ಇರಬೇಕು ಅನ್ಬಿಟ್ಟು ಕೇಳಿದಾಗ ಅಲ್ಲಿ ಬಸವ ಇತ್ತು ಅಂತ. ಅವಾಗ ಬಸವನಾಗಿ ಮಾಡಿ ಇದು ನಿಂಬು ದಪ್ಪ ಇತ್ತು, ಅದು ನಮ್ಮ ಅತ್ತಜ್ಜ ಬೆಳ್ಳಿ ಅದು ಬಸವ ಎಲ್ಲ ಹಿಂಗೆ ಆದ್ಮೇಲೆ ಬೆಳ್ಳಿ ಕೊಳಗ ಮಾಡಿಸಿದ್ರು. ಆ ಮಾಡಿಸಿದಾಗ ಅದು ಸಿಡಿಲಿಲ್ಲ ಅಂದ್ರೆ ಅದಕ್ಕೆ ಆಕಾರ ಸಿಗಲಿಲ್ಲ. ಅವಾಗ ಅದು ಸಾಕಾರ ಸಿಗಲ್ವಲ್ಲ ಏನ್ ಮಾಡೋದು ಅಂತ ಹೇಳಿ ಇನ್ನೇನ್ ಮಾಡೋದು ಮಾಡಿಸ್ಬಿಟ್ಟು ಹಂಗೆ ದರ್ಸೋದು ಅಂತ ಹೇಳಿ ಇದು ಮಾಡಿದಾಗ ಅದು ಮಾಡಿದ್ದಕ್ಕೆ ಅದೆಷ್ಟು ಆಯ್ತು ಅಷ್ಟಕ್ಕೆ ಆಕಾರ ಕುತ್ಕೋ ಆ ರೀತಿ. ಅವಾಗ ಅದು ಬಂದು ಅವರು ಹೋಗ್ಬೇಕಾದ್ರೆ ನೀನು ಬೆಳ್ಳಿ ಕೊಳಗ ನಾನು ಮಾಡಿಸಿದ್ದೆ ನನ್ನ ಪ್ರತಿಷ್ಠಾಪನೆ ಮಾಡಿದ್ಯಾ, ಇದು ಮುಂದೆ ಚಿರಕಾಲ ಬೆಳಗ್ಲಿ ನಾನು ಮುಂದೆ ಹೋಗ್ಬೇಕು ಅಂದ್ಬೇಳಿ ಮುಂದೆ ಹೆಜ್ಜೆಟ್. ಏ ನೀವು ಎಷ್ಟು ವರ್ಷಗಳಿಂದ ಈ ಸೇವೆ ಮಾಡ್ತಾ ಇದ್ದೀರಾ? ಇನ್ನೂರ ವರ್ಷ ಆಗಿರ್ಬೋದು ಸರ್, ನಮ್ದು ನಾಲ್ಕನೇ ತಲೆ ನೆಟ್ಕೊ. ನಿಮಗೆ ಸೋಮವಾರ ಶುಕ್ರವಾರ ಅಮಾವಾಸ್ಯೆ ಪೂಜೆ ಮಾಡ್ತೀರಾ, ಮಹದೇಶ್ವರ ಮಂದಿರ ಪೂಜೆ ಮಾಡ್ತೀರಾ, ನಿಮ್ಮಲ್ಲಿ ಏನಾದ್ರು ಒಂದು ನೀವು ನೋಡಿದ ಪವಾಡ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಸರ್? ತಿಂಗಳು ಒಂದ್ಸಲ ಇಲ್ಲಿ ಅವನ್ಸಲ ಬಂದೇ ಬರ್ತದೆ, ನೀವು ಇದು ಇನ್ನೊಂದು ವಾರ ಬಿಟ್ಟು ಬಂದ್ರೆ ಅವನ್ಸಲ ಸಿಕ್ಕುತ್ತೆ ಸರ್. ಅವು ಇಲ್ಲಿ ಹೋಗ್ಬೇಕಾದ್ರೆ ಸಲೆ ಸಲೆ ಬಿಟ್ಬಿಟ್ಟು ಹೋಗ್ತದೆ, ಎಲ್ಲಿ ಹೋಗ್ತದೆ ಏನ್ ಬರ್ತದೆ ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ. ಅಕಸ್ಮಾತ್ ನಾವೇನಾದ್ರು ಮೈಲಿ ಮೈಲ್ಗೆ ಇಲ್ಲ ಅಂದ್ರೆ ಯಾರೋ ಜನಗಳು ಬಂದ್ರು ಅವಾಗ ಕಾಣಿಸ್ಕೋಬಹುದು ಆ ರೀತಿ. ಮತ್ತೆ ಇಲ್ಲಿ ಮದ್ವೆ ಆಗದೆ ಬಂದಿದ್ದವರು ಸುಮಾರು ಮದ್ವೆ ಇಲ್ಲಿ ನಡೆದಾರೆ, ಮದ್ವೆ ಇಲ್ಲಿ ಮದ್ವೆ ಆಗಿರುವಂತ ಭಕ್ತಾದಿಗಳಿಗೆ ಬರೀ ಗಂಡು ಮಗನೆ, ಸುಮಾರು ಮದ್ವೆ ಆಗಿರೋ ಇಲ್ಲಿ ಮದ್ವೆ ಆಗಿರೋವಂತವ್ರಿಗೆ ಫಸ್ಟ್ ಗಂಡು ಮಗನೆ ಇಲ್ಲಿ ಮದ್ವೆ ಆಗಿರುವಂತ ಪವಾಡ. ಆಮೇಲೆ ಏನು ವಿಶೇಷ? ವಿಶೇಷ ಅಂದ್ರೆ ಏನೊಂದು ಶಿವರಾತ್ರಿ ಯುಗಾದಿ ಆ ತರ ವಿಶೇಷ ಇರುತ್ತೆ. ಈ ಒಂದು ಪವಾಡ ಕ್ಷೇತ್ರದಲ್ಲಿ ಏನ್ ದೊಡ್ಡದಾಗಿ ನೀವು ಒಂದು ದೀಪಾವಳಿಲಿ ಜಾತ್ರೆ ನಡೀತದೆ ಸರ್, ಕಲ್ಲಂತೇರು ದೀಪಾವಳಿಲಿ ಅದು ಬಹಳ ದೊಡ್ಡ ಒಂದು ಒಂಬತ್ತು ದಿನ ಜಾತ್ರೆ ನಡೀತದೆ. ಹಸು ಪರ್ಸೆ ಇಲ್ಲಿ ಸುತ್ತಮುತ್ತ ಇರುವಂತ ಜನಗಳು ಏನೇನು ಹಸು ಸಾಕವ್ರ ಅವೆಲ್ಲ ಪರ್ಸೆ ಮಾಡಿ ತಗೊಂಡು ಹೋಗ್ಬೇಕು, ಯಾರು ಬರಕಿಲ್ಲ ಅವ್ರಿಗೆ ಹುಷಾರು ತಪ್ಪಿಸ್ತದೆ. ಆಮೇಲೆ ಪುನಃ ಬಂದು ಬೇರೆ ದಿನ ಬಂದು ತೀರ್ಥ ಹಾಕಿಸ್ಕೊಂಡು ಸುತ್ತ ಪ್ರದರ್ಶನಕ್ಕೆ ಹೋಗ್ತಾರೆ. ಕಲ್ಲಂತೇರು ಅಷ್ಟೇ ಸರ್, ಪ್ರತಿ ವರ್ಷನೂ ಮಾಡ್ತಾರೆ, ಯಾವ ವರ್ಷನೂ ತಪ್ಪಿಸಿಲ್ಲ, ಈ ಕರೋನಾದಲ್ಲೂ ನಿಲ್ಸಿಲ್ಲ ಅವರು ಹೇಳ್ದವ್ರೆ. ಈ ಬರ್ಬೇಕಾದ್ರೆ ಎಷ್ಟೇ ದೊಡ್ಡ ಗಾಯ ಇದ್ರು ಕಟ್ಟಾಗ್ಬಿಡ್ತದೆ ಈ ಅಂದ್ರೆ ಈ ಮೂಲೆ ಬಂದಾಗ, ಅವಾಗ ಪುನಃ ಹೊಸಗಾಗಿ ಹಾಕೊಂಡು ಹೋಗ್ತಾರೆ. ಅಷ್ಟು ಇದರಲ್ಲಿ ಶಕ್ತಿ ಇದೆ, ಅದು ಇನ್ನೂ ನಡ್ಕೊಂಡು ಬರ್ತಾನೆ ಇದೆ. ಆಯ್ತು, ಈಗ ನೀವು ಬೆಳಗ್ಗೆ ಪೂಜೆ ಟೈಮಿಂಗ್ಸ್ ಏನಿಲ್ಲ ಈ ದೇವಸ್ಥಾನ ಟೈಮಿಂಗ್ಸ್? ಸರ್ ಬೆಳಗ್ಗೆ ಅಂದ್ರೆ ಏಳುವರೆ ಎಂಟು ಗಂಟೆ ಪೂಜೆ ಆಗುತ್ತೆ, ಹುಣ್ಣಿಮೆ ಸತ್ಯಾಂಶ ಪೂಜೆ ಮಾಡಿ ಹೋಗುತ್ತೆ. ಜಾಸ್ತಿ ಭಕ್ತಾದಿಗಳು ಯಾವ ದಿನ ಇಲ್ಲಿ? ಸೋಮವಾರ, ಸೋಮವಾರ ಅಮಾವಾಸ್ಯೆ ಜಾಸ್ತಿ ಇದೆ. ಸೋಮವಾರ ಎಷ್ಟು ಜನ ಸೇರ್ಬೋದು? ಸೋಮವಾರ ಸೋಮವಾರ ಒಂದು 500 ಗಂಟೆ 300 ಗಂಟೆ ಬರ್ತಾರೆ ಸರ್. ಅಮಾವಾಸ್ಯೆ ದಿನ? ಅಮಾವಾಸ್ಯೆ ದಿನ ಅಮಾವಾಸ್ಯೆ ದಿನ ಅಮಾವಾಸ್ಯೆ ದಿನ ಪ್ರಸಾದ ಗೀಸದ ಎಲ್ಲ ಉಂಟು ಎಲ್ಲ ಉಂಟು. ಆಮೇಲೆ ಇನ್ನೇನಾದ್ರು ಉಲಿವನ ಉತ್ಸವ ಅಂತ ಹೇಳಿ ಹೌದು, ಉಲಿವನ ಇದೆ ಅಲ್ಲಿ, ಅದು ಉಲಿವನ ಅದನ್ನೇ ಮೆರವಣಿಗೆ ಮಾಡೋದು. ಎಲ್ಲ ಪ್ರಭಾವ ಏನೋ ಮನೇಲಿದೆ ಒಳಗ. ಇಲ್ಲೇನಾದ್ರು ಕಲ್ಯಾಣ ಮದ್ವೆ ಗಿದ್ವೆ ಮಾಡೋದು? ಹಾ ಸರ್, ಭಯಂಕರ ಮದ್ವೆ, ಯಾರು ಹರಸ್ಕೋಸ್ಕರ ನಾವು ಮದ್ವೆ ಆಗಿಲ್ಲ ಅಂತ ಬಂದವ್ರು ಇಲ್ಲೇ ಮದ್ವೆ ಮಾಡ್ತೀನಿ ಅಂದಾಗ ಅವ್ರು ಸೆಟ್ ಆಗುತ್ತೆ. ಮದ್ವೆ ಮಾಡೋಣ, ಸುಮಾರು ಮದ್ವೆ ನಡೆದ್ಬಿಟ್ಟಾರೆ ಸರ್, ಲೆಕ್ಕನೇ ಇಲ್ಲ. ನಿಮ್ಗೇನಾದ್ರು ಕಣ್ಣಿನ ಕಡ್ದ ಸುತ್ತ ಕಾಡಲ್ಲಿ ಏನಾದ್ರು ಒಂದು ಪವಾಡ ನಡೆದಿದ್ಯಾ ಸರ್? ಪವಾಡ ಅಂತ ಅಂದ್ರೆ ಸಂಗತಿಗಳೇನಾದ್ರು ಸರ್, ನಮ್ಮ ಇದಕ್ಕೆ ನಮ್ಗೇನಾರು ಹಿಂಗೆ ತೊಂದರೆ ಕೊಟ್ಟು ಇದು ಮಾಡಿದಾಗ ನಾನು ಇದನ್ನ ನಡ್ಕೋಗಪ್ಪ ಅನ್ನೋ ರೀತಿಯಲ್ಲಿ ನಮ್ಗೆ ಪ್ರೋಕ್ಷಣೆ ಕೊಡ್ತಾ ಇದ್ದೆ. ಅದರಿಂದ ನಮ್ಗೆ ಯಾರೋ ಬಂದು ಹೇಳ್ದಂಗೆ ಆಯ್ತದೆ ಅಂತ ಹೇಳಿ ನೋಡ್ಕೊಂಡು ನಮ್ಮ ಮುಂದೆ ಹೋಗ್ತಾ ಇರ್ತದೆ ಆ ರೀತಿ. ಮತ್ತೆ ಬಾವಿನೂ ಅಷ್ಟೇ, ಅಲ್ಲಿ ಏನ್ ಬಾವಿ ಇದೆ ಈ ಹೊಸೂರಲ್ಲಿ ಇದು ಎಸ್ ಎಂ ಕೃಷ್ಣ ಆಗಿದ್ದಾಗ ಪೂರ್ತಿ ನಾವು ಕಂಡಂಗೆ, ಅವಾಗ್ಲೂ ಹಂಗೆ ಆಗಿತ್ತಂತೆ, ಅದು ಗೊತ್ತಿಲ್ಲ ನಂಗೆ. ನಾ ಕಂಡಂಗೆ ಹೇಳ್ತಾ ಇದ್ದೇನೆ, ಎಸ್ ಎಂ ಕೃಷ್ಣದಲ್ಲಿ ಬಹಳ ಬರಗಾಲ ಸರ್, ಮಳೆನೆ ಇಲ್ಲದೆ ಇದಾಗ್ಬಿಟ್ಟಿತ್ತು. ಆ ಟೈಮಲ್ಲಿ ಹೊಸೂರವ್ರು ಬಂದು ಈ ಬಾವಿಲಿ ನೀರು ಸೇದ್ರು ರೈತರಲ್ಲಿ. ಆ ನೀರು ಸೇದಾಗ ಎಲ್ಲೂ ನೀರು ಇರಲಿಲ್ಲ, ಒಂದೊಂದು ಬಾವಿಲೇ ನೀರು ಇದ್ದು. ಅವಾಗ ನಾನು ಬೇಡಿ ಇಲ್ಲಿ ಮುಟ್ಬೇಡಿಪ್ಪ ಅದು ಇದಾಗ್ಬಿಟ್ರೆ ಹಂಗಂದ್ರು ಅವ್ರು ಕೇಳಿದ್ದು ನೀರು ಬತ್ತವು, ಪುನಃ ಪುಣ್ಯ ಮಾಡಿ ಬಂದಾಗ ನೀರು ಬತ್ತ ಸರ್. ಆ ರೀತಿ ಪವಾಡ ಇದೆ ಇಲ್ಲಿ, ಕ್ಷೇತ್ರದ ಪವಾಡ ಕೊಟ್ಟಾರೆ. ಇದಂದ್ರೆ ಮಹದೇಶ್ವರರು ಇದ್ದಿ ಬಸವನ ಒಂದು ಪವಾಡ ಮಾಡಿ ಹೋಗಿದ್ದಾರೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಭಕ್ತಾದಿಗಳಿಗೆ ಏನಾದ್ರು ನೀವು ಹೇಳಕ್ ಇಷ್ಟಪಡ್ತೀರಾ ಈ ದೇವಸ್ಥಾನದಾಗ್ಲಿ? ಯಾವ ರೀತಿ ಬಂದ್ರೆ ಅವರು ಏನೇನ್ ಕೆಲಸ ಆಗಬೇಕು, ಅವ್ರಿಗೇನು ಅವ್ರವ್ರ ವೈಯಕ್ತಿಕ ಕಷ್ಟಗಳಿರ್ತದೆ ಇರ್ತದೆ, ಇಲ್ಲಿಗೆ ಬಂದ್ರೆ ಯಾವ ರೀತಿ ಬಂದ್ರೆ ನಮಗೊಂದು ನಮ್ಗೆ ಮಹದೇಶ್ವರ ಕೃಪೆಯಿಂದ ನಮ್ಗೆಲ್ಲ ಕಷ್ಟ ತೀರಿ ಹೋಗುತ್ತೆ, ಕಲ್ಲಂಗಿರ ಕಷ್ಟ ಮೈಲಾಗುತ್ತೆ ಅಂತ ಈ ದೇವಸ್ಥಾನದಂದು ನಾನು ಕೇಳಿದ್ದೀನಿ.
ನಂಬಿ ಬಂದವ್ರಿಗೆ ಯಾವತ್ತೂ ಮೋಸ ಮಾಡಿಲ್ಲ ಸರ್, ನಾನ್ ಕಂಡ ಮಟ್ಟಿಗೆಯಲ್ಲಿ ಭಕ್ತಾದಿಗಳಿಗೆ ಯಾರು ಮೋಸ ಮಾಡ್ಕೊಟ್ಟಿಲ್ಲ. ನಮ್ಗೆ ಒಳ್ಳೇದಾಗೈತೆ ಅಂತ ಬಂದ್ ಪೂಜೆ ಮಾಡ್ಕೋಬೋದ್ರೆ ಹೊರತು ಕೆಟ್ಟದಂತ ಯಾರು ಬಂದಿಲ್ಲ ಸರ್. ಆ ರೀತಿ ಪಲ್ಲ ನಂಬಿ ಬಂದವ್ರಿಗೆ ಯಾವತ್ತೂ ಕೈ ಕೊಟ್ಟಿಲ್ಲ ಮಾದಪ್ಪ. ಆ ರೀತಿ ಕೊನೆಯಲ್ಲಿ ಮದ್ವೆ ಆಗದವ್ರು ಮಕ್ಕಳಾಗದವ್ರು ಸುಮಾರು ಜನ ಬಂದು ಹರಿಸ್ಕೊಂಡಾಗ ಭಗವಂತ ಕರುಣೆ ತೋರ್ಸವನೆ ಆಗೈತೆ, ಮದುವೆನು ಆಗೈತೆ ಮಕ್ಕಳ. ಕೊನೆಗಾಗಿ ಏನ್ ಹೇಳ್ತೀರಾ ಭಕ್ತಾದಿಗಳು ಕೊನೆಯದಾಗಿ ಮಾದಪ್ಪನ್ನ ನಂಬಿ ಯಾರು ಸೇವೆ ಮಾಡ್ತಾರೋ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು ಸರ್ ನಾನು ಅಷ್ಟೇ. ಏನು ಭಕ್ತಾದಿಗಳೇ, ಶ್ರೀ ಹೊಸೂರು ಗ್ರಾಮದ ಮಹೇಶನ ಅರ್ಚಕರ ಮಹೇಶನನ್ನ ಭೇಟಿ ಮಾಡಿ ಏನು ಸ್ಥಳದ ಮಾದ್ಮಿ ಏನು ಪವಾಡಗಳೇನು ಅಂತ ತೋರಿಸಿದೀವಿ. ಇನ್ನು ನೆಕ್ಸ್ಟ್ ಎಲ್ಲಾ ಭಕ್ತಾದಿಗಳು ನೋಡಿ ಮಾದಪ್ಪನ ಕೃಪೆಗೆ ಪಾತ್ರ ಬೇಕಂತ ಕೇಳ್ತಾರೆ. ನಮಸ್ಕಾರ ನೋಡಿ ಭಕ್ತಾದಿಗಳೇ, ನೀವು ಇಲ್ಲಿ ನೋಡ್ತಿರೋದು ಮರಿದೇವರ ಒಂದು ಮೂರ್ತಿ, ಮುದ್ದು ಮಹದೇಶ್ವರರು. ಸೊ ಈ ಮಹದೇಶ್ವರರ ಮೂರ್ತಿ ಮಾಡಿಸೋದಕ್ಕೆ ಒಂದು ಕಾರಣ ಏನಂದರೆ, ಈ ದೇವಸ್ಥಾನಕ್ಕೆ ಬೇರೆ ಊರಿಂದ ಬರೋಂಥ ಭಕ್ತಾದಿಗಳು ಇಲ್ಲಿ ಈಚೆ ಬೋರ್ಡ್ ಹಾಕಿದ್ರು ಕೂಡ ಇದು ಯಾವ ದೇವರು ಯಾವ ದೇವರು ಅಂತ ಅರ್ಚಕರುಗಳನ್ನ ಕೇಳ್ತಾ ಇದ್ರಂತೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವರು ಈ ಮಹದೇಶ್ವರರ ಒಂದು ಸುಂದರವಾದ ಪ್ರತಿಮೆಯನ್ನು ಮಾಡಿಸಿದ್ದಾರೆ. ಸೊ ಈ ಪ್ರತಿಮೆ ಯಾರು ಮಾಡಿಸ್ಕೊಟ್ರು ಅಂತಲೇ ಗೊತ್ತಿಲ್ಲ, ಯಾವುದೋ ಒಬ್ಬ ಭಕ್ತಾದಿಗಳು ಬಂದು ಮಾಡಿಸ್ಕೊಟ್ಟಿರೋಂಥ ಒಂದು ಪ್ರತಿಮೆ ಇದು. ಸೊ ನಮ್ಮ ದೇವಸ್ಥಾನ ಅರ್ಚಕರು ನಮಗೆ ಹೇಳಿದ್ದು ವಿಷಯನ ನೋಡಿ, ಮುದ್ದು ಮಹದೇಶ್ವರರು. ಇದು ದೇವಸ್ಥಾನದ ಉಲಿವಾಹನ. ಸೊ ಈ ಉಲಿವಾಹನದ ಮೇಲೆ ಕೊಳಗವನ್ನು ಇಟ್ಟು ಊರಿನ ಸುತ್ತಮುತ್ತ ಮೆರೆಸುತ್ತಾರೆ. ಇಲ್ಲಿ ನೀವು ನೋಡುತ್ತಿರುವುದು ಮರಿದೇವರು, ಉದ್ಭವಲಿಂಗ ಮರಿದೇವರು. ಈ ಮರಿದೇವರನ್ನು ಇಲ್ಲಿ ಯಾರೂ ಕೆತ್ತಿಸಿರೋದಲ್ಲ, ಇದು ಇದು ಉದ್ಭವ ಆಗಿರೋದು. ಸೊ ಪಕ್ಕದಲ್ಲೇ ಬಸವಣ್ಣನವ್ರನ್ನ ನೋಡ್ಬೋದು, ಅದು ಕೂಡ ಉದ್ಭವ ಮೂರ್ತಿ. ಇಲ್ಲಿಂದ ಒಂದು ದೀಪಾವಳಿ ಸಮಯದಲ್ಲಿ ಎಲ್ಲ ಒಂದು ಬೆಳ್ಳಿ ಕೊಡಗ ಇದೆ, ದೀಪಾವಳಿ ಟೈಮಲ್ಲಿ ಮಾತ್ರ ಇಲ್ಲಿ ಧರಿಸ್ತಾರೆ. ನೋಡಿ, ಇಲ್ಲಿ ನೀವು ನೋಡ್ತಿರುವುದು ದಾಸೋಹ ಮಂಟಪ. ಸೊ ಮದುವೆ ಕಾರ್ಯಕ್ರಮಗಳು ಬೇರೆ ಇನ್ನಿತರ ಕಾರ್ಯಕ್ರಮಗಳಿಗೆ ಇಲ್ಲೇ ಪ್ರಸಾದ ಮಾಡ್ತಾರೆ. ಇದೇ ಒಂದು ನೋಡಿ ಕಲ್ಯಾಣ ಮಂಟಪ ಕೂಡ ಇದೆ ಇಲ್ಲಿ. ಇಲ್ಲಿ ತುಂಬ ಜನರು, ತುಂಬ ಮದುವೆಗಳು ನಡೆದಿದೆ ಅಂತೆ ಇಲ್ಲಿ, ತುಂಬ ಮದುವೆ ಕೊರೋನಾ ಟೈಮ್ಗಳಲ್ಲೆಲ್ಲ. ಸೊ ಇದು ಕಲ್ಯಾಣ ಮಂಟಪ ಇದು. ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ 77 ಮನೆ ಮೈಕರ್ ಮಹದೇಶ್ವರ ಸೇವಾ ಸಮಿತಿ ಯೂಟ್ಯೂಬ್ ಚಾನಲ್ನ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.